ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಯಾರು ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ವಿ ಪಿ ಎನ್ ಬಗ್ಗೆ ನೋಡ್ತಾ ಇದ್ದೀವಿ. ವಿ ಪಿ ಎನ್ ಅಂದರೆ ಕೆಲವರು ಗೊತ್ತಾಗುತ್ತೆ, ಕೆಲವರು ಗೊತ್ತಾಗಲ್ಲ. ಈ ವಿಡಿಯೋ ಫುಲ್ ಆ್ಯಂಡ್ ಫುಲ್ ಎಲ್ಲ ಎ ಟು ಝೆಡ್ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ಖಂಡಿತ ಮಿಸ್ ಮಾಡಿದೆ ಎ ಟು ಝೆಡ್ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗೋದು. ಈ ವಿಡಿಯೋ ಬಂದು ಇವಾಗಲೇ ಹೇಳ್ತಿದ್ದೀನಿ, ಹಳೆ ವಿಡಿಯೋ ಇದು, ಹಂಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಯಾರು ಮಿಸ್ ಮಾಡಿದೆ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅದಿಲ್ಲದೆ ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಬೆಳೆಯೋಕ್ಕಾಗೋದು, ಇನ್ನೂ ಚಾನಲಿನ ಅಪ್ಡೇಟಲ್ಲಿ ಕೊಡೋ ತೊಗೊಂಡು ಬರೋಕ್ಕಾಗೋದು. ಇನ್ನು ಕೆಲವು ದಿವಸದಲ್ಲಿ ನಾವು ಮೂರು ತಿಂಗಳು ಟೈಮ್ ಇದೆ, ಆಮೇಲೆ ಬಂದು ಸ್ಟ್ರೀಮಿಂಗ್ ಮಾಡೋದಂತ ಪ್ಲ್ಯಾನೆಲ್ಲ ಇದೆ. ಇನ್ನು ಟೂರ್ನಿಮೆಂಟು ಕರ್ನಾಟಕದಲ್ಲಿ ತುಂಬ ಹೈ ಲೆವೆಲಲ್ಲಿ ತೊಗೊಂಡು ಹೋಗ್ಬೇಕಂತ ಪ್ಲ್ಯಾನೆಲ್ಲ ಇದೆ, ಎಲ್ಲ ಪೆಂಡಿಂಗ್ ಎಲ್ಲ ಐತೆ. ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಶೇರ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಯೂಸ್ಫುಲ್ ಆಗಿರುತ್ತೆ. ಅದಿಲ್ಲದೆ ಈ ವಿಡಿಯೋ ಬಂದು ತುಂಬ ಯೂಸ್ಫುಲ್ ಆಗಿರುತ್ತೆ, ಯಾರು ಮಿಸ್ ಮಾಡಬೇಡಿ ಸ್ಟಾರ್ಟಿಂಗ್ನ ಎಂಡ್ ತನಕ ನೋಡಿ. ಅದಿಲ್ಲದೆ ನಮ್ಮ ಚಾನಲಲ್ಲಿ ಕೆಳಗಡೆ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೀನಿ, ಇವಾಗಲೇ ಜಾಯ್ನ್ ಮಾಡುತ್ತೆ, ಜಾಯ್ನ್ ಮಾಡಿ. ಆಮೇಲೆ ಇನ್ನೂ ಸ್ವಲ್ಪ ದಿವಸದಲ್ಲಿ ವಾಟ್ಸಪ್ ಲಿಂಕ್ ನಿಮ್ಗೆ ಸಿಗೋಲ್ಲ. ಇವಾಗಲೇ ಎಷ್ಟು ಜನ ಜಾಯ್ನ್ ಆಗ್ತಿರೋ ಜಾಯ್ನ್ ಆಗಿ, ಯಾಕೆ ಜಾಯ್ನ್ ಆಗಿ ಕೇಳ್ತೀನಿ ಅಂದರೆ ಐ ಡಿ ಸೇಲು ಬರುತ್ತೆ, ಅದರಲ್ಲದೆ ಅದ್ರ ಟೂರ್ನಿಮೆಂಟು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಟೂರ್ನಿಮೆಂಟು ಯಾಕಂದರೆ ಕಂಡೆಂಟ್ ಮಾಡ್ತಾ ಇದ್ದೀನಿ. ಅದು ಹೆಂಗೆ ಟೂರ್ನಿಮೆಂಟ್ ಅಂದರೆ, ಇವಾಗ ರ್ಯಾಂಕ್ ಮ್ಯಾಚ್ ಥರನೇ ಕಸ್ಟಮ್ ರೂಮ್ ಥರ ಕ್ರಿಯೇಟ್ ಮಾಡಿ, ಅದರಲ್ಲಿ ಯಾರು ಗೆಲ್ತಾರೋ ಅವ್ರು ವೀಕ್ಲಿ ಆ ಥರ ಬಂದು ಸ್ಕಿಲ್ಸ್ ಇರೋರಿಗೆ ಆ ಥರ ಮಾಡ್ತಾ ಇದ್ದೀನಿ. ಖಂಡಿತ ಬಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಮಾಡ್ಕೊಳ್ಳಿ. ಆಮೇಲೆ ಸಿಕ್ಕಿಲ್ಲ ನಮಗೆ ಲಿಂಕ್ ಕೊಡಿ ಅಂತ ಕೇಳಿದ್ರೆ ನನಗೆ ಆಮೇಲೆ ಸಿಗಲ್ಲ, ಆದರೆ ಬಂದು ಆಚೆ ಹೋದರೆ ತಿರ್ಗಾ ಜಾಯ್ನ್ ಆಗೋಕ್ಕಾಗಲ್ಲ ಅದೇ ಹೇಳ್ಬಿಟ್ಟಿರ್ತೀನಿ. ಇವಾಗ ಸರ್ಚ್ ಮಾಡಿ ಫ್ರೀ ವಿ ಪಿ ಎನ್ ಅಂತ ಸರ್ಚ್ ಮಾಡಿದ್ರೆ ಕೆಳಗಡೆ ಯೆಲ್ಲೋ ಬಟನ್ ಥರ ಒಂದೊಂದಿಗೂ ಮಾರ್ಕ್ ಮಾಡಿರ್ತೀನಿ, ಯೆಲ್ಲೋ ಬಟನ್ನು ಥರ ಒಂದ್ಸಲ ಶಾಕ್ ಸಿಂಬಲ್ ಥರ ಬಂದಿರುತ್ತೆ ಫ್ರೀ ವಿ ಪಿ ಎನ್ ಅಂತ, ಇದು ಗುರುತಿಟ್ಕೊಳ್ಳಿ. ಇದೇ ಮೇನು, ಇದು ಬಂದು ಯಾಕಂದರೆ ಇದು ಒಂದೊಂದು ಈಸಿ ಮೆಥಡ್ ಆಗಿರುತ್ತೆ, ಒಂದೊಂದು ತುಂಬ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಬಂದು ಓಪನ್ ಕೊಟ್ಕೊಂಬಿಟ್ಟು ಇನ್ಸ್ಟಾಲ್ ಮಾಡಿಬಿಟ್ಟು ಓಪನ್ ಕೊಟ್ಕೋಬೇಕು, ಅದಿಲ್ಲದೆ ಅದು ಪರ್ಮಿಷನ್ ಎಲ್ಲ ಅಲೋ ಕೇಳುತ್ತೆ, ಈ ಥರ ನಮ್ಮ ಡಿವೈಸ್ ಪರ್ಮಿಷನ್ ಎಲ್ಲ ಅಲೋ ಕೇಳುತ್ತೆ. ಸುಮ್ಮನೆ ಆ್ಯಡ್ಸ್ ಎಲ್ಲ ತುಂಬ ಬರುತ್ತೆ, ಅದೆಲ್ಲ ನೀವು ಇಗ್ನೋರ್ ಮಾಡ್ಕೊಳ್ಳಿ. ನಾನು ಏನಂತ ಸಿಂಪ್ಲಾಗಿ ಹೇಳ್ತೀನಿ. ಆಮೇಲೆ ಅಲೋ ಆಪ್ಸ್ ಅಂತ ಇರುತ್ತೆ, ಅಲೋಡ್ ಆಪ್ಸ್ ಅಂತ, ಅದು ಫುಲ್ ಎಲ್ಲ ಟಿಕ್ ಮಾಡಿಬಿಡಿ, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಬಂದು ಬರೀ ಫ್ರೀ ಫೈರ್ಗೆ ಮಾತ್ರ ಬಿಟ್ಟು ಯಾವುದ್ಯಾವ್ದಕ್ಕೆ ಅಲೋ ಕೊಡಬೇಕಂತ ಇದರಲ್ಲಿ ಟಿಕ್ ಮಟ್ಟ ಕೊಟ್ಟಿರ್ತೀನಿ. ನೀವು ಏನು ಮಾಡೋಕ್ಕೆ ಹೋಗ್ಬೇಡಿ, ನೀವು ಒಂದೇ ಒಂದು ಕೆಲಸ ಮಾಡೋಕ್ಕೋಗಿ, ಫ್ರೀ ಫೈರು ಆ್ಯಂಡ್ ಕ್ರೋಮ ಅದು ಮಾತ್ರ ಟಿಕ್ ಎಲ್ಲ ಎ ಟು ಝೆಡ್ ಅಲೋ ಕೊಟ್ಕೊಂಬಿಡಿ, ಅದೇನು ಪ್ರಾಬ್ಲಮ್ ಇಲ್ಲ. ನೀವು ನಾನು ಟಿಕ್ ಕೊಟ್ಟಿದ್ದೀನಿ, ನಾನು ಬೇಕಂತ ಟಿಕ್ ಕೊಟ್ಟಿದ್ದೀನಿ. ಇವಾಗ ಬ್ರೆಜಿಲ್ ಸರ್ವರ್ ನಾವು ಕನೆಕ್ಟ್ ಮಾಡಿದ್ದೀನಿ, ಸರ್ವರ್ಗೆ ಕನೆಕ್ಟ್ ಮಾಡಿದ್ದೀನಿ. ನೀವು ಬ್ರೆಜಿಲ್ ಇಲ್ಲ, ನೀವು ಯಾವ ಸರ್ವರ್ ಬೇಕಾದರೂ ಕನೆಕ್ಟ್ ಮಾಡ್ಕೋಬೋದು. ಅದಿಲ್ಲದೆ ಸಿಂಗಾಪುರು, ಆಮೇಲೆ ತುಂಬ ಸರ್ವರ್ ಐತೆ. ಅದಿಲ್ಲದೆ ಬಂದು ಚೆಕ್ ಮಾಡ್ತಾ ಇದ್ದೀನಿ ಇವಾಗ ಎಷ್ಟು ಪಿಂಕ್ ಐತೆ. ಇವಾಗ ನಾವು ಪಿಂಕ್ ಬರುತ್ತಲ್ಲ ಅವ್ನು ಆಟ ಆಡುವಾಗ, ತುಂಬ 999 ಬರುತ್ತಲ್ವ, ಅದೆಲ್ಲ ಬಂದು ಅವ್ರ ಸರ್ವರ್ಗೆ ಇದು ಕರೆಕ್ಟ್ ಆಗಿರುತ್ತಾ ಇಲ್ಲ ಬೇರೆ ಸರ್ವರ್ಗೆ ಕನೆಕ್ಟ್ ಆಗ್ಬೋದು ಅಂತ, ಅದು ಒಂದೊಂದು ವಿಷಯ. ಇವಾಗ ಬಂದು ನಾವು ಇವಾಗ ಇದಕ್ಕಿಂತ ಸಪ್ರೇಟ್ ಅಕೌಂಟು ಜಿಮೇಲ್ ಅಕೌಂಟು ಕ್ರಿಯೇಟ್ ಮಾಡಿ ಇಟ್ಕೊಂಬಿಡಿ. ಅದು ಹೆಂಗಂತ ನಿಮಗೆ ಗೊತ್ತಾಗುತ್ತೆ, ಗೊತ್ತಾಗಿಲ್ಲ ಅಂದರೆ ಹೇಳಿ, ಏನಾದರೂ ಐಡಿಯಾ ಕೊಡ್ತೀನಿ. ಅದು ಕ್ರಿಯೇಟ್ ಮಾಡಿ ಇಟ್ಕೊಂಡು ಅದರಿಂದ ಲಾಗಿಂಗ್ ಮಾಡಿ, ಆವಾಗಲೇ ಅದು ಒಂದು ಸೇವಿಂಗಲ್ಲಿರುತ್ತೆ. ಆವಾಗ ಬಂದು ಸೇವಿಂಗಲ್ಲಿರುವಾಗ ನೀವು ಯಾವಾಗ ಬೇಕಾದರೂ ಓಪನ್ ಮಾಡಿ ಬ್ರೆಜಿಲ್ ಸರ್ವರಲ್ಲಿ, ಬ್ರೆಜಿಲ್ ಸರ್ವರು ಅದಕ್ಕೂ ಒಂದೊಂದು ಅಕೌಂಟ್ ಇಟ್ಕೊಂಬಿಡಿ. ಮಾಮೂಲಿ ಎಲ್ಲ ಎ ಟು ಝೆಡ್ ನೀವು ಹೆಂಗೆ ಮಾಡ್ತೀರ ಹಂಗೆ. ನಿಮಗೆ ಈ ಐ ಡಿ ಬೇಕಂದರೆ ಖಂಡಿತ ನಿಮ್ಗೆ ಈ ಐ ಡಿ ಬೇಕಾಗಿದ್ದರೆ ಬ್ರೆಜಿಲ್ ಸರ್ವರ್ ನನಗೊಂದು ಅಕೌಂಟ್ ಬೇಕಂದರೆ ಆ ಅಕೌಂಟು ಯಾವುದಾದ್ರೊಂದು ಗೂಗಲ್ ಅಕೌಂಟ್ ಬಂದು ಸೇವ್ ಮಾಡ್ಕೆ ಇಟ್ಕೊಂಬಿಟ್ಟು ಆಮೇಲೆ ಮಾಡೋಕ್ಕೋಗಿ ಸುಮ್ಮನೆ ಸುಮ್ಮನೆ ಬೇರೆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಬ್ರೆಜಿಲ್ ಅಕೌಂಟ್ ಬೇಕಂದರೆ ಒಂದು ಅಕೌಂಟ್ ಪರ್ಮನೆಂಟಾಗಿ ಬೇಕಂದರೆ ಬ್ರೆಜಿಲ್ ಅಕೌಂಟು, ಅದು ಸಿಂಗಾಪುರ್ದು ಯಾವುದು ನಿಮಗೆ ಒಂದು ಆಫರ್ ನೋಡೋಕ್ಕೆ ನೋಡಬೇಕಂದು ಒಂದು ಅಕೌಂಟ್ ಬೇಕಂದರೆ ಈ ಥರ ಮಾಡ್ಕೊಳ್ಳಿ. ಅದು ಜಸ್ಟು ಸಿಂಪಲು. ಅದಿಲ್ಲದೆ ಈ ಬ್ರೆಜಿಲ್ ಸರ್ವರಲ್ಲಿ ಅಂಥ ಚಿಂದಿಯಾಗಿರೋ ಬಟ್ಟೆಗಳು ಆಫರ್ಸು ಬರ್ತಾನೆ ಇರುತ್ತೆ. ಇದು ಅಲೆ ಇವೆಂಟ್ಸ್ದು, ಅದಿಲ್ಲದೆ ಬಂದು ಈವೆಂಟ್ ಬರ್ತಾನೆ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. ನೋಡಿ ಹೆಂಗೆ ಹೆಂಗೆ ಈವೆಂಟ್ ಕೊಟ್ಟಿದ್ದಾರೆ, ಒಂದು ಬಟ್ಟೆ ಕೊಟ್ಟರೆ ಅದಕ್ಕೆ ಅಮೌಂಟು ಅದೆಲ್ಲ ಒಂದೇ ಇದರಲ್ಲಿ ಎಲ್ಲ ಸಿಕ್ಬಿಡುತ್ತೆ, ಆ ಒಂದೇ ಪ್ರೈಸಲ್ಲಿ ಸಿಕ್ಬಿಡುತ್ತೆ. ಇವಾಗ 1500 ಡೈಮಂಡ್ ಇಕ್ಕಿದ್ರೆ ಎಲ್ಲ ಎ ಟು ಝೆಡ್ ಸಿಕ್ಬಿಡುತ್ತೆ. ನೋಡಿ ಅವ್ರದ್ದು ಹೆಂಗೆ ಹೆಂಗೆ ಆಯ್ತಂತ. ನಮ್ಮ ಇಂಡಿಯಾದಲ್ಲಿ ಯಾರು ಈ ಥರ ಆಫರ್ಲ್ಲ ಖಂಡಿತ ಇಷ್ಟುವರೆಗೆ ಇಂಡಿಯಾದಲ್ಲಿ ಕೊಟ್ಟಿಲ್ಲ. ಯಾಕೆ ಬ್ರೆಜಿಲ್ ಸರ್ವರ್ಲ್ಲಿ ಯಾಕೆ ಆ ಥರ, ಬ್ರೆಜಿಲ್ ಸರ್ವರು ಆಮೇಲೆ ಸಿಂಗಾಪುರು ತುಂಬ ಸರ್ವರ್ಲಿ ಈ ಥರ ಆಫರ್ ಕೊಡ್ತಾನೆ ಇರ್ತಾರೆ. ನೋಡಿ ಟೋಕನ್ ಎಕ್ಸ್ಚೇಂಜು ಗ್ಲೋಬಲ್ ಬರೀ ಟೋಕನ್ ಎಕ್ಸ್ಚೇಂಜ್, ಈ ಥರ ಟೋಕನ್ ಎಕ್ಸ್ಚೇಂಜ್ ಮಾಡಿ ಯಾವ್ದು ಬೇಕಾದರೂ ತೆಗಿತಾರೆ. ಇವಾಗ 30 ರೂಪಾಯಿ 30 ಡೈಮಂಡ್ ಕೊಟ್ಟು ಹಂಗೆ ಕ್ರಿಯೇಟ್ರು ನಾವು ಗಿಫ್ಟ್ ಥರ ಸೆಂಡ್ ಮಾಡ್ಕೊಂಡು ಕೂಡ ಎಲ್ಲ ಆ ಥರ ಮಾಡ್ಕೊಂಬಿಡ್ತಾರೆ. ನಮಗಾದರೆ ಈ ಥರ ಆಫರ್ಸ್ಗಳ ಖಂಡಿತ ಕೊಡೋಲ್ಲ, ಇನ್ಮೇಲೆ ಇಂಡಿಯಾದಲ್ಲಿ ಬರೋದಿಲ್ಲ. ಯಾಕೆಂದರೆ ನಾವೆಲ್ಲ ಗೂಬೆಗಳು ಥರ ಅವ್ರಿಗೆ ಇಂಡಿಯಾ ಸರ್ವರ್ ಗೂಬಲ್ಗಳ ಥರ ಒಳ್ಳೆ ಡೈಮಂಡು ಹೆಂಗೆಂಗೆ ನೋಡಿ ಆರ್ಟಿಕ್ ಬ್ಲೂ ಮಂಡಲ್ ಎಂತೆಂಥ ಬಂಡಲ ಕೊಡ್ತಾರೆ ಗೊತ್ತಾಗುತ್ತ. ಸಖತ್ತಾಗಿರುತ್ತೆ, ಅವ್ರ ಸರ್ವರ್ ಮಾತ್ರ ಬೇರೆ ಲೆವೆಲಲ್ಲಿರುತ್ತೆ. ಅದರಲ್ಲೇ ತುಂಬ ತುಂಬ ಈ ನೋಡಿ ಮ್ಯಾಜಿಕ್ ಕ್ಯೂಬಲ್ಲಿ ಈ ಥರ ಬಟ್ಟೆ ಎಲ್ಲ ಅದರಲ್ಲಿ ಪರ್ಮನೆಂಟಾಗಿರುತ್ತೆ. ನಮ್ಗೆ ಸಿಗೋದು ತುಂಬ ತುಂಬ ಕಷ್ಟ.
ಅದಲ್ಲದೆ ವಿಡಿಯೋ ನೀವು ಈ ಚಾನಲ್ಗೆ ಫಸ್ಟ್ ಬಂದಿದ್ದರೆ ಖಂಡಿತ ಮರೀದೇ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನನ್ನ 3 ತಿಂಗಳಲ್ಲಿ ಸ್ಟ್ರೀಮಿಂಗ್ ಮಾಡೋದಂತ ಇದ್ದೀನಿ, ಸ್ವಲ್ಪ ಸಪೋರ್ಟ್ ಮಾಡಿ. ಬೇರೆ ಲೆವೆಲಲ್ಲಿ ಟೂರ್ನಿಮೆಂಟು, NSC ಫೋಟೋ, ಆಮೇಲೆ ಅದರಲ್ಲೆಲ್ಲ ಬಂದು ತುಂಬ ಪಾರ್ಟಿಸಿಪೇಟ್ ಮಾಡಬೇಕು. ಅದಲ್ಲದೆ ನಿಮ್ಮ ಹೆಲ್ಪು ಸಪೋರ್ಟ್ ಇರಬೇಕು, ಖಂಡಿತ ಬರ್ತೀನಿ. ಅಷ್ಟು ತನಕ ನಾನು ಏನಾದರೂ ಕಂಟೆಂಟ್ ಹಾಕ್ತಾನೆ ಇರ್ತೀನಿ, ಬ್ಯಾಕ್ ಟು ಬ್ಯಾಕ್ ಕಂಟೆಂಟ್ ಹಾಕ್ತಾನೆ ಇರ್ತೀನಿ. ನೀವು ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ. ನಾನು ನನಗೂ ಇನ್ನೂ ಎಷ್ಟು ಮಾಡಬೇಕು ಅದೆಲ್ಲ ಇವಾಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೀವು ಇನ್ನೂ ಸಪೋರ್ಟ್ ಮಾಡಬೇಕಂದ್ರೆ ಎಲ್ಲರಿಗೂ ಶೇರ್ ಮಾಡಿ, ಸ್ವಲ್ಪ ಇದು ಮಾಡಿ, ಎಲ್ಲರಿಗೂ ಸ್ಪ್ರೆಡ್ ಮಾಡಿ ಈ ಥರ ಚಾನಲು, ಶೇರ್ ಮಾಡಿ, ಇದು ಮಾಡಿ. ವಾಟ್ಸಪ್ಪಲ್ಲಿ ಖಂಡಿತ ಜಾಯ್ನ್ ಆಗಿ, ಅದಿಲ್ಲದೆ ಬಂದು ತುಂಬ ಬೆನಿಫಿಟ್ಸ್ ಆಗುತ್ತೆ, ಟೂರ್ನಿಮೆಂಟ್ ಎಲ್ಲ ಅದರಿಂದ ಕಂಟೆಂಟ್ ಮಾಡ್ಬೋದು. ವಾಟ್ಸಪ್ ಲಿಂಕು ಇನ್ನು ಸ್ವಲ್ಪ ದಿನದಲ್ಲಿ ತೆಗಿತೀನಿ. ಓಕೆ, ಸೊ ಸಿ ಯು ನೆಕ್ಸ್ಟ್ ವಿಡಿಯೋ. ಈ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಅಂದ್ಕೊಂಬಿಟ್ಟಿದ್ದೀನಿ, ಎಲ್ಲರಿಗೂ ಗೊತ್ತಾಗುತ್ತೆ. ನೀಟಾಗಿ ಫಸ್ಟಿಂದ ಸ್ಟಾರ್ಟಿಂಗಿಂದ ಮಾಡಿ. ಬೈ ಬೈ, ಲವ್ ಯು.